ಇದಕ್ಕೆ ಯಾವುದೇ ಮಸಾಲೆ ರುಬ್ಬೋ ಅವಶ್ಯಕತೆ ಇಲ್ಲ. ಬ್ಯಾಚುಲರ್ಸ್ ಕೂಡ ಈಸಿಯಾಗಿ ಮಾಡ್ಕೋಬೋದು. ನಿಮಗೆ ಒಂದೇ ಥರ ಅಡುಗೆ ತಿಂದು ಬೇಜಾರಾಗಿದ್ರೆ ಈ ಥರ ಮೊಟ್ಟೆ ಬಿರಿಯಾನಿ ಮಾಡಿ, ಮನೆ ಮಂದಿ ಎಲ್ಲ ಇಷ್ಟಪಟ್ಟು ತಿಂತಾರೆ. ಹಾಯ್ ನಮಸ್ತೆ ಫ್ರೆಂಡ್ಸ್, ಎಸ್ ಕೆ ಕುಕ್ಕಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋ ನೋಡಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಮೊಟ್ಟೆ ಬಿರಿಯಾನಿ. ಇದಕ್ಕೆ ನಾನು ಒಂದು ಡಜನ್ ಮೊಟ್ಟೆ ತಗೊಂಡಿದ್ದೀನಿ. ಒಂದು ಪಾತ್ರೆಗೆ ಮೊಟ್ಟೆ ಹಾಕಿ ನೀರು ಹಾಕಿ ಬೇಯಿಸ್ಕೋಬೇಕು. ಫ್ರೆಂಡ್ಸ್, ಮೊಟ್ಟೆನ ನೀರು ಕಾಯಿಸಿ ಹಾಕಬಾರ್ದು, ಯಾಕೆಂದರೆ ಮೊಟ್ಟೆ ಒಡೆದೋಗುತ್ತೆ. ಮುಂಚೆನೇ ಮೊಟ್ಟೆ ನೀರು ಒಟ್ಟಿಗೆ ಸೇರಿಸಿ ಬೇಯಕ್ಕಿಡಿ. ಹಾಗೆಯೇ ಒಂದು ಅರ್ಧ ಕೆ ಜಿಯಷ್ಟು ಸೋನಾ ಮಸೂರಿ ಅಕ್ಕಿ ತಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಪುದೀನ, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಸ್ವಲ್ಪ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಬಿರಿಯಾನಿ ಪೌಡ್ರು, ಸ್ವಲ್ಪ ಖಾರದ ಪುಡಿ, ಗೋಡಂಬಿ ಸ್ವಲ್ಪ, ಅರಿಶಿನ ಪೌಡ್ರು, ಧನಿಯಾ ಪುಡಿ, ಗರಂ ಮಸಾಲ, ಒಂದೆರಡು ಟೊಮೊಟೊ, ಒಂದೆರಡು ಸ್ಪೂನು ತುಪ್ಪ ಬೇಕಾಗುತ್ತೆ, ಒಂದು ಕಪ್ನಷ್ಟು ಮೊಸರು ಬೇಕಾಗುತ್ತೆ. ಹಾಗೆಯೇ ಒಂದು ಕಲ್ಲುವು, ಒಂದು ಪಲಾವ್ ಎಲೆ, ಒಂದೆರಡು ಚಕ್ಕೆ, ಒಂದು ಮರಾಠೆ ಮಗು, ಒಂದು ಸ್ಟಾರ್ ಫ್ಲವರು, ಎರಡು ಏಲಕ್ಕಿ, ಐದು ಲವಂಗ, ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಕೂಡ ತಗೊಂಡಿದ್ದೀನಿ. ನೋಡಿ ಮೊಟ್ಟೆ ಬೆಂದಿದೆ. ಈಗ ಇದನ್ನು ಸಿಪ್ಪೆ ತಗೊಂಡು ಇಟ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು ಪಾತ್ರೆಗೆ ತಗೊಂಡಿದ್ದ ಅಕ್ಕಿ ತೊಳೆದು ನೆನೆಯಕ್ಕಿಟ್ಟಿದ್ದೀನಿ. ಇದು ನಮ್ಮ ಒಗ್ಗರಣೆ ಬೇಯೋವರೆಗೂ ಸ್ವಲ್ಪ ಹೊತ್ತು ನೆನೆಯಲಿ. ಈಗ ಒಂದು ಕುಕ್ಕರ್ಗೆ ಸ್ವಲ್ಪ ತುಪ್ಪ ಹಾಕಿ ಅದಕ್ಕೆ ಗೋಡಂಬಿ ಹಾಕಿ ಸ್ವಲ್ಪ ಫ್ರೈ ಮಾಡಿ ಎತ್ತಿಟ್ಕೋಬೇಕು. ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಸೇರಿಸಿ ಅದಕ್ಕೆ ಸ್ವಲ್ಪ ಧನಿಯಾ ಪುಡಿ, ಬಿರಿಯಾನಿ ಪೌಡ್ರು, ಅರಿಶಿನ ಪುಡಿ ಇಷ್ಟನ್ನು ಹಾಕಿ ಅದಕ್ಕೆ ಮೊಟ್ಟೆ ಸೇರಿಸಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಈಗ ಇದು ಫ್ರೈ ಆಗಿದೆ. ಇದನ್ನು ನಾನು ಸೈಡ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಈಗ ನಾವು ತಗೊಂಡಿದ್ದಂತಹ ಪಲಾವ್ ಎಲೆ, ಚಕ್ಕೆ, ಲವಂಗ, ಕಲ್ಲುವು, ಮರಾಠೆ ಮೊಗ್ಗು ಎಲ್ಲವನ್ನು ಕೂಡ ಸೇರಿಸಿ ಸ್ವಲ್ಪ ಫ್ರೈ ಮಾಡ್ಕೊಂಡು ಅದಕ್ಕೆ ಹಸಿಮೆಣಸಿನ್ಕಾಯಿ, ಪುದೀನ, ಹಾಗೆಯೇ ಹಚ್ಚಿಟ್ಕೊಂಡಿದ್ದಂಥ ಈರುಳ್ಳಿ ಹಾಕಿ ಇದು ಹಸಿ ಸ್ಮೆಲ್ ಹೋಗೋವರೆಗೂ ಬೇಯಿಸ್ಕೋಬೇಕು. ಈಗ ನೋಡಿ ಇದು ಬೆಂದಿದೆ. ಈಗ ಇದಕ್ಕೆ ಶುಂಠಿ ಬೆಳ್ಳಿ ಪೇಸ್ಟ್ ಸೇರಿಸ್ಕೊಂಡು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಇದಕ್ಕೆ ಟೊಮೆಟೊ ಹಾಗೆಯೇ ಮಸಾಲೆ ಪೌಡರ್ಗಳನ್ನು ಸೇರಿಸಿ ಇದಕ್ಕೂ ಕೂಡ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು. ಫ್ರೆಂಡ್ಸ್, ಫ್ರೈ ಮಾಡಿ ಆಯಿತು. ಈಗ ಇದಕ್ಕೆ ನಾನು ಒಂದು ಕಪ್ ಮೊಸರು, ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಇದು ಯಾವ ಥರ ಅಂದರೆ ಎಣ್ಣೆ ಮೇಲೆ ತೇಲಬೇಕು, ಆ ಥರ ನೀಟಾಗಿ ಬೇಯಿಸ್ಕೋಬೇಕು. ಈಗ ಇದಕ್ಕೆ ನೀರು ಹಾಕಬೇಕು. ನೀರು ಯಾವ ಥರ ಅಂದರೆ ನಾವು ಯಾವ ಪಾತ್ರೆಗೆ ಅಕ್ಕಿ ತಗೊಂಡಿರ್ತೀವಿ ಅದರಲ್ಲಿ ಅಳತೆ ಮಾಡಿ ಅದಕ್ಕೆ ಎರಡರಷ್ಟು ನೀರು ಸೇರಿಸ್ಕೋಬೇಕು. ನಾನೀಗ ಅದೇ ಥರ ನೀರು ಸೇರಿಸ್ತಾ ಇದ್ದೀನಿ. ಇದು ಸ್ವಲ್ಪ ಹೊತ್ತು ಕುದಿಬೇಕು. ಈಗ ನೋಡಿ ಇದು ನೀರು ಕಾದಿದೆ. ಈಗ ಇದಕ್ಕೆ ನಾನು ತೊಳೆದಿಟ್ಕೊಂಡಿದ್ದಂತಹ ಅಕ್ಕಿನ ಸೇರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ಯಾವ ಥರ ಅಂದರೆ ಒಂದು ಮುಕ್ಕಾಲು ಭಾಗದಷ್ಟು ಬೇಯಬೇಕು. ಅಲ್ಲಿವರೆಗೂ ಸ್ವಲ್ಪ ತಿರುಗಿಸ್ತಾನೇ ಇರಬೇಕು, ಯಾಕೆಂದರೆ ತಳ ಸಿದೋಗ್ಬಿಡುತ್ತೆ. ಈಗ ನೋಡಿ ಇದು ಬೆಂದಿದೆ. ಫ್ರೆಂಡ್ಸ್, ಈ ಮೆಥಡಲ್ಲಿ ಮಾಡಿದ್ರೆ ಇದು ಯಾವುದೇ ಹೋಟ್ಲಿಗಿಂತನೂ ಕಮ್ಮಿ ಇರಲ್ಲ, ಅಷ್ಟು ಟೇಸ್ಟಾಗಿರುತ್ತೆ. ನಿಮ್ಮ ಮನೇಲಿ ಚಿಕ್ಕ ಪುಟ್ಟ ಫಂಕ್ಷನ್ಗಳಾದರೆ ಇದರಲ್ಲಿ ಅಳತೆ ಸ್ವಲ್ಪ ಜಾಸ್ತಿ ಮಾಡಿಕೊಂಡು ನೀವೇ ಮಾಡ್ಬೋದು. ಈಗ ಇದಕ್ಕೆ ಮೊಟ್ಟೆ ಸೇರಿಸ್ಕೊಂಡು ನಿಧಾನಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಸಾಲೆ ಎಲ್ಲ ಕಡೆ ಹತ್ತ ಥರ ತಿರುಗಿಸಿ ಈಗ ನಾವು ಲಿಡ್ ಕ್ಲೋಸ್ ಮಾಡಿ ಇದು ಒಂದು ಎರಡು ವಿಸಿಲ್ ಬರಲಿ ಸಾಕು, ಜಾಸ್ತಿ ಕೂಗಿಸ್ಬಾರ್ದು, ತಳಸಿದೋಗ್ಬಿಡುತ್ತೆ. ಈಗ ನೋಡಿ ಎರಡು ವಿಸಿಲ್ ಬಂದಾಯಿತು. ಫ್ರೆಂಡ್ಸ್, ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೊಂದು ಕಮೆಂಟ್ ಮಾಡಿ. ಈಗ ನೋಡಿ ಇದು ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ, ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಸೂಪರ್ ಮೊಟ್ಟೆ ಬಿರಿಯಾನಿ ರೆಡಿ ಆಯಿತು. ಫ್ರೆಂಡ್ಸ್, ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಒಂದು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.